ಬೆಂಗಳೂರು ವಿವೇಕಹಳ್ಳಿ ವಿಜಯಬಂಕ್ ಲೇಔಟ್ನಲ್ಲಿ ವಿಶ್ವವಿಜಯ ಕನ್ನಡಿಗರ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ರವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ನಂತರ ಅನ್ನದಾಸೋಹವನ್ನು ಏರ್ಪಡಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಖ್ಯ ಅತಿಥಿಗಳನ್ನು ಅಭಿನಂದಿಸಲಾಯಿತು. ಪ್ರತಿ ವರ್ಷನೂ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಈ ವರ್ಷದ್ದು 6ನೇ ವರ್ಷದ್ದು ಕನ್ನಡ ರಾಜ್ಯೋತ್ಸವ. ಸಾಕಷ್ಟು ಗಣ್ಯರು ಬಂದು ನಮ್ಮ ವೇದಿಕೆಗೆ ಹಾರೈಸಿ ಹೋಗ್ತಾ ಇದ್ದಾರೆ. ಮತ್ತು ಇನ್ನೊಂದು, ಈ ಒಂದು ಜಾಗದಲ್ಲಿ ಕನ್ನಡ ಅನ್ನೋದು ತುಂಬ ನಶಿಸಿ ಹೋಗ್ತಾ ಇದೆ. ಯಾಕಂದರೆ ಇಲ್ಲಿ ನಾವು ಕಾರ್ಯಕ್ರಮ ಮಾಡಿ ಇದು 4ನೇ ವರ್ಷ ಆದ್ರೂ ಎಲ್ರಿಗೂ ನಾವು ಒಂದು ಕರೆಯೋಲೆ ಕೊಡ್ತೀವಿ. ಒಬ್ಬರಾದ್ರೂ ಬಂದು ಇಲ್ಲಿ ನಿಂತು ನೋಡೋದು ಅಥವಾ ಒಂದು ಹಾಡು ಕೇಳೋದು ಅಥವಾ ಒಂದು ಕನ್ನಡದ ಅಭಿಮಾನ ತೋರಿಸೋದು ತುಂಬ ಕಡಿಮೆ ಈ ಒಂದು ಜಾಗದಲ್ಲಿ. ಮತ್ತು ಈ ರಾಜಕೀಯ ಬೆಳವಣಿಗೆಗಳು ಅದಕ್ಕೆ ಒಂದು ಕಾರಣ ಅಂತ ಹೇಳ್ಕೊಳ್ತೀನಿ. ಇನ್ನೊಂದು, ಯಾವುದೇ ಪಕ್ಷಗಳಿರಲಿ ಕನ್ನಡ ಅಂದಾಗ ಬಂದು ಎಲ್ಲ ಪಕ್ಷಗಳು ಬಂದು ಇದು ಕನ್ನಡ ರಾಜ್ಯೋತ್ಸವ ಸಾರ್ವಜನಿಕರ ಕಾರ್ಯಕ್ರಮ, ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಕರೀಲಿ ಬಿಡಲಿ ಬಂದು ಭಾಗವಹಿಸಬೇಕು. ಅದು ಈ ಕ್ಷೇತ್ರದಲ್ಲಂತೂ ಇಲ್ಲ. ಕ್ಷೇತ್ರದಲ್ಲಿ ಅಂತ ಹೇಳೋದಕ್ಕಿಂತ ಈ ಒಂದು ಸ್ಥಳದಲ್ಲಿ ತುಂಬ ಕಡಿಮೆ. ನಾವು ಈಗ 4 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವ. ಅಷ್ಟೋ ಇಷ್ಟ ಒಂದು ಸ್ವಲ್ಪ ಜನಕ್ಕೆ ಇವರು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಗಮನಕ್ಕೆ ಬಂದಿದೆ ಬರ್ತಕ್ಕೂ ಅವರೇನು ಬದಲಾಗಿಲ್ಲ. ಇದು ಬದಲಾಗಬೇಕು ಅನ್ನೋದು ನನಗೆ. ಮತ್ತು ಇನ್ನೊಂದು, ನಾವು ಕನ್ನಡ ರಾಜ್ಯೋತ್ಸವ ಮಾಡಲೇಬೇಕು ಅಂತ ಏನಿಲ್ಲ, ಅದು ಹೃದಯದಲ್ಲಿ ಇದ್ದು ನಾವು ಆ ಕನ್ನಡತನನ ಮೆರೆಸಬೇಕು ಅಂತಕ್ಕೂ, ಅದು ಕನ್ನಡ ರಾಜ್ಯೋತ್ಸವನೇ ಮಾಡಬೇಕು, ಅದ್ಧೂರಿ ದುಡ್ಡುಗಳಾಕಿ ಅದ್ಧೂರಿಯಾಗಿ ಮಾಡಬೇಕು ಅಂತ ಏನಿಲ್ಲ. ಅದು ಈಗ ತುಂಬ ಕಡಿಮೆ ಈ ಒಂದು ಜಾಗದಲ್ಲಿ. ಏನೇನು ಕಾರ್ಯಕ್ರಮ ಅನ್ಕೊಂಡಿದ್ದೀವಿ? ನಾವು ಒಂದು ಧ್ವಜಾರೋಹಣ ಮತ್ತು ಒಂದು ಮೆರವಣಿಗೆ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ, ಎಲ್ಲ ಗಣ್ಯರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಹಾರೈಸಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಅದೂರಿ ಕನ್ನಡ ರಾಜ್ಯೋತ್ಸವ ಇದೇ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಯಾವುದೇ ಕಾರಣಕ್ಕೂ ಯಾರು ಬರಲಿ ಬಿಡಲಿ ನಮ್ಮ ಕಾರ್ಯಕ್ರಮ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನೊಂದು ಹೇಳಬೇಕಂದ್ರೆ, ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರಿಗೆ ತುಂಬ ಹೊಡೆಯೋದು ಬಡಿಯೋದು ಮಸಿ ಬಡಿಯೋದು ಇದೆಲ್ಲ ತುಂಬ ಹೆಚ್ಚಾಗ್ತಾ ಇದೆ. ಇದೆಲ್ಲ ಆಗಬೇಡ್ದು. ನಾವು ಕನ್ನಡಿಗರು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂದರೆ ಮಹಾರಾಷ್ಟ್ರದಲ್ಲಿ ಈಗ ಕನ್ನಡಿಗರಿಗೆ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ಒಡೆಯೋದು ಬಡಿಯೋದು ಮತ್ತು ಮಸಿ ಬೆಳೆಯೋದು ಇದೆಲ್ಲ ಆಗ್ತಿದೆ. ಈ ಥರ ಎಲ್ಲ ಆಗಬೇಡ್ದು. ಯಾಕಂದರೆ ಕನ್ನಡಿಗರು ಸ್ವಾಭಿಮಾನಿಗಳು. ಎಲ್ಲ ಕಡೆ ಗಡಿಭಾಗದಲ್ಲೂ ಅಷ್ಟೆ ಕನ್ನಡಿಗರಿಗೆ ಇದೇ ಸಮಸ್ಯೆ ಆಗ್ತಾ ಇದೆ. ಯಾವುದೇ ಒಂದು ರಾಜ್ಯದಲ್ಲೂ ಈ ಸಮಸ್ಯೆ ಇಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಸಮಸ್ಯೆ. ಕನ್ನಡಿಗರು ನಾವು ಎಚ್ಚೆತ್ಕೊಂಡು ಈ ಒಂದು ಹೋರಾಟಗಳಾಗಲಿ ಕನ್ನಡ ಕಾರ್ಯಕ್ರಮಗಳಾಗಲಿ ಸಂಸ್ಕೃತಿ ಹಿರಿಮೆಯನ್ನು ಮೆರೆಯುವಂಥದ್ದಾಗಲಿ ಇಂಥದ್ದೆಲ್ಲ ನಾವು ಮಾಡ್ತಾ ಇದ್ರೆ ಇದಕ್ಕೆಲ್ಲ ಒಂದು ಉತ್ತರ ಕೊಡ್ಬೋದು. ಕನ್ನಡಿಗರೇ ಬನ್ನಿ, ಎಚ್ಚೆತ್ಕೊಳ್ಳಿ.
ಇನ್ನೂ ನಾವು ಮಲಗಿದ್ರೆ ಆಗಲ್ಲ. ಎದ್ದು ಕನ್ನಡ ಕನ್ನಡಕ್ಕಾಗಿ ನೀವು ದುಡೀರಿ ಮಣಿರಿ ಅಂತ ಹೇಳಕ್ಕೆ ಮೊದಲಿಗೆ ಕರ್ನಾಟಕ ರಾಜ್ಯದ ಸಮಸ್ತ ಕನ್ನಡಿಗರಿಗೆ 67ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ಈ ದಿನ ಇಲ್ಲಿ ಸಹೋದರಿ ವಿಜಯಲಕ್ಷ್ಮಿ ಅವರ ಅಧ್ಯಕ್ಷತೆಯಲ್ಲಿ ಇರುವಂತಹ ವಿಶ್ವ ವಿಜಯ ಕನ್ನಡಿಗರ ವೇದಿಕೆಯಿಂದ ಅದ್ಧೂರಿಯಾದಂತಹ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಇದಕ್ಕೆ ಅನೇಕ ಗಣ್ಯಮಾನ್ಯರು ಬಂದಿದ್ದರು. ಈ ಕಾರ್ಯಕ್ರಮ ತಾಯಿ ಭುವನೇಶ್ವರಿಗೆ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಕಂತಣದ ಬಾವುಟವನ್ನು ಆರಿಸೋದ್ರ ಮುಖಾಂತರ ಈ ಕಾರ್ಯಕ್ರಮ ವಿದ್ಯುಕ್ತವಾಗಿ ಚಾಲನೆ ಆಯಿತು. ಹಾಗೆ ಈ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕೂಡ ನಡೆಯಿತು. ವಿಜಯಲಕ್ಷ್ಮಿ ಮತ್ತು ಅವರ ಪದಾಧಿಕಾರಿಗಳಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಯಾಕೆ ಸಲ್ಲಿಸ್ತೀನಿ ಅಂದರೆ, ಜಾಗತೀಕರಣಗೊಂಡಂಥ ಬೆಂಗಳೂರು, ಆ ಬೆಂಗಳೂರಿನಲ್ಲಿ ಇರತಕ್ಕಂಥ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಕನ್ನಡ ಭಾಷಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇಂಗ್ಲಿಷನ್ನು ವ್ಯಾಮೋಹವನ್ನು ಬೆಳೆಸ್ಕೊಂಡಂಥ ಕನ್ನಡಿಗರು ಸಹ ಕನ್ನಡವನ್ನು ಮಾತಾಡೋದು ಕಡಿಮೆ ಮಾಡಿದ್ದಾರೆ. ಅಪ್ಪ ಅಮ್ಮ ಅನ್ನೋ ಒಂದು ಸಂಸ್ಕೃತಿ ಹೋಗಿ ಮಮ್ಮಿ ಡ್ಯಾಡಿ ಸಂಸ್ಕೃತಿ ಬಂದಿದೆ, ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅನ್ನೋ ಸಂಸ್ಕೃತಿ ಹೋಗಿ ಅಂಕಲ್ ಅಂಟಿ ಅನ್ನೋ ಸಂಸ್ಕೃತಿ ಬಂದಿದೆ. ಇಂತಹ ಒಂದು ಸಂಸ್ಕೃತಿ ವೇಗವಾಗಿ ಬೆಳೆಯುವ ಈ ಸಂದರ್ಭದಲ್ಲಿ ವಿಶ್ವವಿಜೇತ ಕನ್ನಡಿಗರ ವೇದಿಕೆ ಈ ಭಾಷೆಯನ್ನ ಪೋಷಿಸುವತ್ತ ಮತ್ತೆ ಬೆಳೆಸುವತ್ತ ತಮ್ಮ ಬದ್ಧತೆಯನ್ನು ಇಟ್ಕೊಂಡು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ ಮಾಡಿ ಅದ್ರ ಮುಖಾಂತರ ಕನ್ನಡಿಗರಲ್ಲಿ ಒಂದು ಭಾಷೆ ಮತ್ತೆ ನಮ್ಮ ಸಂಸ್ಕೃತಿಯ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ, ಅದು ಸ್ತುತ್ಯಾರ್ಹ. ಅದೇ ರೀತಿ ಮಹಿಳೆಯರು ಈ ಸಂಘಟನೆಯಲ್ಲಿ ವಿಶೇಷವಾಗಿ ಮಹಿಳೆಯರು ತುಂಬಾ ಜನ ಇದ್ದಾರೆ. ನಾನು ಕಳೆದ 6 ವರ್ಷದಿಂದ ನಿರಂತರವಾಗಿ ಈ ಕಾರ್ಯಕ್ರಮಗಳಲ್ಲಿ ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ದಿನೇ ದಿನೇ ಮಹಿಳೆಯರ ಸಂಖ್ಯೆ ಇದು ಹೆಚ್ಚುತ್ತಾ ಇದೆ. ಅವರ ಬದ್ಧತೆಯನ್ನು ಕೂಡ ಹೋರಾಟಕ್ಕೆ ಹಿಂಜರಿಯುವಂತ ಈ ಸಂದರ್ಭದಲ್ಲಿ ವಿಶ್ವವಿಜಯ ಕನ್ನಡಿಗರ ವೇದಿಕೆಯಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿ ಇರುವುದು ನಿಜವಾಗ್ಲೂ ಇದು ಒಂದು ಪ್ರಗತಿಯ ಸಂಕೇತ. ಯಾವ ಸಮಾಜದಲ್ಲಿ ಮಹಿಳೆ ಬರೀ ಇದರಲ್ಲಿ ಅಡಿಗೆ ಮನೆಯಲ್ಲಿರಬೇಕು ಅನ್ನೋ ಸಂದರ್ಭ ಇತ್ತು, ಇವತ್ತು ಭಾಷೆಗಾಗಿ, ಗಡಿ ರಕ್ಷಣೆಗಾಗಿ, ಜಲದ ರಕ್ಷಣೆಗಾಗಿ ಇವತ್ತು ಮಹಿಳೆಯರು ಟೊಂಕ ಕಟ್ಟಿ ನಿಂತಿರೋದು ನಿಜವಾಗ್ಲೂ ಅಭಿನಂದನಾರ್ಹ. ಅವ್ರ ಜೊತೆನಲ್ಲಿ ನಾವು ಎದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವರು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಹಾಕೊಳ್ಳಿ, ಹೋರಾಟಗಳನ್ನ ಮಾಡಲಿ, ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳಿ ಸಹೋದರಿ ವಿಜಯಲಕ್ಷ್ಮಿಗೆ ಮತ್ತೆ ಅವರ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಧನ್ಯವಾದ. ವೇದಿಕೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಆದಂತಹ ದುಮ್ಮೇನಹಳ್ಳಿ ಅಶೋಕ್ ಕುಮಾರ್, ಇಂದು ಏನು ವಿಶ್ವ ಕನ್ನಡಿಗರ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ವೇದಿಕೆಯಿಂದ ಹೃದಯಪೂರ್ವಕ ಶುಭಾಶಯಗಳು. ಭಾಷೆ ನಾಡು ಗಡಿ ವಿಚಾರದಲ್ಲಿ ನಾವು ಕನ್ನಡ ಪರ ಹೋರಾಟಗಾರರು ಯಾವಾಗಲೂ ಒಂದೇ ಅಂತಕ್ಕಂಥದ್ದು ಮಾತನ್ನ ಹೇಳಕ್ ಬಯಸ್ತಿದ್ದೇವೆ. ಹಾಗೂ ನಾವು ಇತಿಹಾಸವನ್ನು ಕೆದಕುವ ಬದಲು ನಾವು ಹೇಗೆ ಭಾಷೆಯನ್ನು ಕನ್ನಡವನ್ನು ಉಳಿಸಬೇಕು ಅನ್ನುವತ್ತ ಗಮನ ಹರಿಸಬೇಕು, ಹಾಗೂ ಸರ್ಕಾರಿ ಶಾಲೆಗಳನ್ನು ಉಳಿಸುವತ್ತ ಗಮನ ಹರಿಸಬೇಕು ಅಂತ ಹೇಳ್ತಾ ಧನ್ಯವಾದಗಳು, ನಮಸ್ಕಾರ. ಓಕೆ, ಶುಭಾಶಯಗಳು. ಹಾಗೂ ವಿಶ್ವವಿಜಯ ಕನ್ನಡಿಗರ ವೇದಿಕೆಯ ಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರಿಗೆ ತುಂಬ ರೀತಿಯ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಒಂದೇ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕನ್ನಡಿಗರು 67 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟಕ್ಕೆ ಯಾವತ್ತು ಕೊನೆಗೊಳ್ಳುತ್ತೆ ಅನ್ನೋದನ್ನ ನನಗೆ ನಿಜವಾಗ್ಲೂ ಬಹಳ ಒಂದು ಬೇಸರದ ಸಂಗತಿ. ಯಾಕೆ ಅಂತಂದ್ರೆ ಹೋರಾಟ ನೆಲ ಜಲ ಭಾಷೆ ಇನ್ನು ಎಷ್ಟು ವರ್ಷ ಹೋರಾಡಬೇಕು ಕನ್ನಡಿಗರು. ಈ ಒಂದು ಹೋರಾಟಕ್ಕೆ ದಯವಿಟ್ಟು ಈಗಿರ್ತಕ್ಕಂಥ ಸರ್ಕಾರ ಒಂದು ಕೊನೆಗೊಳಿಸಬೇಕು. ಯಾವುದೇ ಕಾರಣಕ್ಕೂ ಹೋರಾಟ ಅನ್ನೋ ಪದ ಯಾವುದೇ ಕಾರಣಕ್ಕೂ ಬರಬಾರ್ದು ಕನ್ನಡಿಗರಿಂದ. ಹೋರಾಟ ನಾವೇನ್ ತಮಿಳ್ನಾಡಲ್ಲಿ ಹೋರಾಟ ಮಾಡ್ತಾ ಇದೀವ, ಅಲ್ಲಿ ಭಾಷೆ ಬೇಕು ಅಥವಾ ನೆಲ ಜಲ ಬೇಕು ಅಂತ. ನಾವು ಹೋರಾಟ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ ನಿಜವಾಗ್ಲೂ ಅದೊಂದು ಕನ್ನಡಿಗರ ಒಂದು ಅವಮಾನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಕಳೆದ ನವೆಂಬರ್ 1ನೇ ತಾರೀಕು ಬೆಳಗಾವಿಗೆ ಹೋಗಿದ್ದೆ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ. ಅಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಪೊಲೀಸ್ ಸರ್ಪಗಾವಲಿನಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಅವಮಾನ ಕನ್ನಡಿಗರಿಗೆ ಬೇರೆ ಏನೂ ಇಲ್ಲ. ದಯವಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ರಾಜ್ಯ ಸರ್ಕಾರದಕ್ಕೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಹೋರಾಟವನ್ನು ಮುಂದಿನ ಕನ್ನಡ ರಾಜ್ಯೋತ್ಸವ ದಿನದಂದು ಇದೇ ಹೋರಾಟ ಕೊನೆಗೊಳ್ಳಬೇಕು. ಯಾವುದೇ ಒಂದು ಹೋರಾಟ ಕನ್ನಡ ರಾಜ್ಯೋತ್ಸವದಲ್ಲಿ ಅಥವಾ ಕನ್ನಡದ ಪರ ಸಂಘಟನೆಗಳು ಯಾವ ಹೋರಾಟ ಮಾಡದಂಗೆ ಸರ್ಕಾರ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾವಳ್ಳಿ ಕರ್ನಾಟಕ ಸಂಘ 1965 1965 ಕರ್ನಾಟಕ ಒಂದಾದ್ಮೇಲೆ 62 ಕನ್ನಡ ರಾಜ್ಯೋತ್ಸವ ಅನ್ನೋದು ಪ್ರಾರಂಭ ಆಗುತ್ತೆ. ಅಂದ್ರೆ ಈ ವರ್ಷಕ್ಕೆ 60 ವರ್ಷಗಳಾಯ್ತು ಕರ್ನಾಟಕ ರಾಜ್ಯೋತ್ಸವನ ಆಚರಿಸೋದು. ವಿಜಯಲಕ್ಷ್ಮಿ ಮೇಡಮ್ ಅವರು
ಇಲ್ಲಿ ಬಹಳ ಅದ್ದೂರಿಯಾಗಿ ಬಹಳ ಚೆನ್ನಾಗಿ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ಕನ್ನಡದ ಬಗ್ಗೆ ಮಾತಾಡಿಸಿಕೊಟ್ಟು ನಮಗೆಲ್ಲ ಒಂದು ಗೌರವ ಕೊಟ್ಟಿದ್ದಾರೆ. ಈ ಕರ್ನಾಟಕ ರಾಜ್ಯೋತ್ಸವ ಅಂತ ಅಂದ್ರೆ ಕನ್ನಡಿಗರ ಅಭ್ಯುದಯದ ದಿನ ಅಂತ. ಈ ರಾಜ್ಯೋತ್ಸವವನ್ನು ಇಡೀ ಕರ್ನಾಟಕದಾದ್ಯಂತ ಸಂಪೂರ್ಣವಾಗಿ ಆಚರಿಸ್ತಾರೆ. ಇದನ್ನು ಹಬ್ಬತ್ತರ ಆಗ್ತಾರೆ. ಒಂದು ಭಾಷೆಗೋಸ್ಕರ ಈ ರೀತಿ ಆಚರಣೆ ಮಾಡೋದು ಇಡೀ ಭಾರತದಲ್ಲಿ ಯಾವ ಭಾಷೆನವರೆಗೂ ಇಲ್ಲ. ಆಮೇಲೆ ಯಾವುದೇ ಭಾಷೆಗೂ ಬಾವುಟ ಇಲ್ಲ, ಕನ್ನಡ ಭಾಷೆಗೆ ಮಾತ್ರ ಒಂದು ಬಾವುಟ ಇದೆ. ವಿಶ್ವ ವಿಜಯ ಕನ್ನಡಿಗರ ವೇದಿಕೆ ವತಿಯಿಂದ ವಿಜಯಲಕ್ಷ್ಮಿ ಅವರ ನೇತೃತ್ವದಲ್ಲಿ ಅವರಿಗೆ ಮೊದಲ ಇವತ್ತಿನ ಏನು ಆಡಳಿತ ಸರ್ಕಾರ ಕನ್ನಡಿಗರಿಗೆ ಎಲ್ಲ ಒಂದ್ ಕಡೆ ಮಲ್ತಾಯಿ ಧೋರಣೆ ತೋರ್ತಾ ಇದೆ. ಯಾಕಂದ್ರೆ ಈ ಎರಡು ದಿನ ಹಿಂದೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ಏನು ಕನ್ನಡದ ಬಸ್ ಮೇಲೆ ಗ್ಲಾಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ಬರೇ ಸರ್ಕಾರ ಆಡಳಿತ ಮಾಡೋದಷ್ಟೇ ಅಲ್ಲ, ಕನ್ನಡಿಗರ ಏನು ಸಾರ್ವಜನಿಕರ ಪರವಾಗಿ ಮತ್ತೆ ರಾಜ್ಯದ ಪರವಾಗಿ ನಿಲ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಮೌನವಾಗಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಇದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂಗೆ ಆಗ್ತಾ ಇದೆ. ಸರ್ಕಾರ ಪಕ್ಕದ ರಾಜ್ಯಗಳು ತಮಿಳ್ನಾಡು ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಆಗಿರ್ಬೋದು, ಹೇಗೆ ಅವರ ಒಂದು ಭಾಷಿಗರಿಗೆ ಸಾರ್ವಜನಿಕರಿಗೆ ಯಾವ ಥರ ಬೆಂಬಲ ನೀಡ್ತಾರೋ ನಮ್ಮ ರಾಜ್ಯದ ಸಂವಿಧಾನ ಅದೇ ರೀತಿ ಸರ್ಕಾರ ಕನ್ನಡಿಗರ ಪರವಾಗಿ ಮತ್ತು ರಾಜ್ಯದ ಸಾರ್ವಜನಿಕರ ಜನಗಳ ಪರವಾಗಿ ನಿಲ್ಬೇಕಾಗಿ ಈ ಮತ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ಪ್ರತಾಪ್ ಸಿಂಹ. ವಿಶ್ವ ವಿಜಯ ಕರ್ನಾಟಕ ವೇದಿಕೆ ವತಿಯಿಂದ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೆದಾಗ ನಮಗೂ ಒಂಥರ ಹೆಮ್ಮೆ ಆಗುತ್ತೆ. ಇಂಥ ಕಾರ್ಯಕ್ರಮಗಳು ಅಲ್ಲಲ್ಲಿ ನಾವು ನಡೆಸಬೇಕು ಮತ್ತು ನಮ್ಮ ಕನ್ನಡನ ನಾವು ಉಳಿಸ್ಕೊಬೇಕು. ನಮ್ಮ ಹಿರಿಯರು ನಮ್ಮ ಕನ್ನಡನ ಹೇಗೆ ಉಳಿಸ್ಕೊಂಬಂದಿರೋ ಅದನ್ನು ಇನ್ನೂ ಹೆಚ್ಚಾಗಿ ನಾವು ಕನ್ನಡನ ಪ್ರೀತಿಸೋಣ. ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ಕನ್ನಡಕ್ಕಾಗಿ ನಾವೆಲ್ಲ ಜೊತೆಲಿ ಇರ್ತೀವಿ, ಯಾವತ್ತಿದ್ರೂ ನಾವು ಕನ್ನಡಕ್ಕಾಗಿ ಓಡಾಡೋಣ. ಎಲ್ರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಅಂತ. ಇವತ್ತು ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನಾವು ಆ್ಯಕ್ಚುಲಿ ಹೊಸೂರಿಂದ ಬಂದಿರೋದು. ಇಲ್ಲಿ ವಿಶ್ವವಿಜಯ ಕರ್ನಾಟಕ ಇದರಿಂದ ವಿಜಯಲಕ್ಷ್ಮಿ ಮೇಡಮ್ ಅವರು ತುಂಬ ಒಂದು ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಶಫಿ ಬ್ರದರ್ ಕನ್ನಡ ಇದಕ್ಕೋಸ್ಕರ ಎಲ್ಲ ಅಷ್ಟು ಹೋರಾಟಗಾರರು ಇದು ಮಾಡ್ತಾ ಇದ್ದಾರೆ, ಅವರು ಬಂದಿದ್ದಾರೆ. ಆಮೇಲೆ ನಮ್ಮ ಪ್ರತಾಪ್ ಸಿಂಹ ಅವರು ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಥ್ಯಾಂಕ್ ಯು.